ಧರಣಿ ಘಟನೆ ನ್ಯೂಸ್ಗೆ ಸ್ವಾಗತ. ದಿನಾಂಕ 11/2/2021 ಗುರುವಾರದಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ 11:00 ರಿಂದ 1:30 ಗಂಟೆವರೆಗೂ ತಾಲೂಕು ಸಾರ್ವಜನಿಕರಿಂದ ದೂರುಗಳನ್ನು ಆಲಿಸಿ ದೂರುಗಳನ್ನು ಸ್ವೀಕರಿಸಲು ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾದ ಮಹೇಶ್ ಭೇಟಿಯಾದರು. ಅಲ್ಲದೆ ದೂರುಗಳನ್ನು ಸ್ವೀಕರಿಸಿ ಉಪ ನೋಂದಣಾಧಿಕಾರಿಗಳ ಸಮಸ್ಯೆ ಬಗ್ಗೆ ಕೇಳಿ ಆಲಿಸಿ ಒಬ್ಬ ರೈತನ ದೂರನ್ನು ಎದುರಿಗೆ ಕೇಳಿ ಪರಿಹರಿಸಿದರು. ಹಾಗೆ ಇತರ ದೂರುಗಳನ್ನು ಸ್ವೀಕರಿಸಿ ಪರಿಹರಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುವುದು ಎಂಬ ಮಾತನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಲೋಕಾಯುಕ್ತ ಕಾನ್ಸ್ಟೇಬಲ್ ಆದ ಚಂದ್ರಶೇಖರ್, ಸಂತೋಷ್ ಕುಮಾರ್ ಉಪಸ್ಥಿತಿಯಲ್ಲಿ ಹಾಜರಿದ್ದರು. ಸ್ಟಾಪ್ ವೆಂಡರ್ ಸಹ ಹಾಜರಿದ್ದರು. ನ್ಯೂಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.